ಮಗು ಪ್ರಾಸಬದ್ಧತೆಯ ಬಗ್ಗೆ ಕಲಿತಾಗ ನೀವು ಎಷ್ಟು ಪ್ರಾಸಬದ್ಧ ಪದಗಳನ್ನು ಒಟ್ಟಿಗೆ ಯೋಚಿಸಬಹುದು ಎಂಬುದನ್ನು ನೋಡಿ ಅಭ್ಯಾಸ ಮಾಡಿಸಬಹುದು ನೀವು ಮಗುವಿಗೆ ಒಂದು ಪದವನ್ನು ಕೊಡಬಹುದು ಉದಾಹರಣೆಗೆ ಆಡು ನಂತರ ನೀವು ಮತ್ತು ಮಗು ಆ ಪದಕ್ಕೆ ಪ್ರಾಸಬದ್ಧ ಪದಗಳನ್ನು ಸರತಿಯಲ್ಲಿ ಹೇಳಬಹುದು ಮಗು ಲಾಡು ಎಂದು ಹೇಳಬಹುದು ನೀವು ಕಾಡು ಎಂದು ಹೇಳಬಹುದು ಹಾಡು ಎಂದು ಮಗು ಹೇಳಬಹುದು ನಂತರ ನೀವು ಮಾಡು ಎಂದು ಹೇಳಬಹುದು ಕೆಲವೊಮ್ಮೆ ಮಗು ದಾಡು ಎನ್ನುವಂತಹ ಅಸಂಬದ್ಧ ಪದವನ್ನು ಹೇಳಿದರೂ ಪರವಾಗಿಲ್ಲ ಮುಖ್ಯವೇನೆಂದರೆ ಅದು ಪ್ರಾಸಬದ್ಧವಾಗಿರುವುದು ಈ ಆಟ ಮಗುವಿಗೆ ಪ್ರಾಸಬದ್ಧ ಪದಗಳನ್ನು ಅಭ್ಯಾಸ ಮಾಡಲು ಸಹಾಯ ಮಾಡುತ್ತದೆ